ವಾಲ್ಯೂಮ್ ಸ್ಟಡಿ ಒಂದು ಚಾಪ್ಟರ್ ಒಂಬತ್ತು ಪೇಜ್ ನಂಬರ್ ನೂರ ಒಂದು ನೀಡಲ್ಪಟ್ಟ ಏಡುಬಲಿಯು ಯಾರ ಪಾಪವನ್ನು ಕ್ಷಮಿಸುವುದಿಲ್ಲ ಅದು ಪಾಪಿಗಳನ್ನು ಭಕ್ತರೆಂದು ಎಣಿಸಲು ಪ್ರಸ್ತಾಪಿಸುವುದಿಲ್ಲ ಮತ್ತು ಅವರನ್ನು ನಿರಂತರವಾದ ಆನಂದಕ್ಕೆ ನಡೆಸುವುದಿಲ್ಲ ಅದು ಕೇವಲ ಪಾಪಿಗಳನ್ನು ಅಂಗೀಕರಿಸಿ ಮೊದಲನೆಯ ದಂಡನೆಯಿಂದ ಮತ್ತು ಅದರ ಫಲಿತಾಂಶಗಳಿಂದ ನೇರವಾಗಿ ಮತ್ತು ಪರೋಕ್ಷವಾಗಿ ಬಿಡುಗಡೆಗೊಳಿಸುತ್ತದೆ ಮತ್ತು ಆತನನ್ನು ಮತ್ತೆ ಜೀವಕ್ಕಾಗಿ ವಿಚಾರಣೆಗೆ ಒಳಪಡಿಸುತ್ತದೆ ಮತ್ತು ಆ ವಿಚಾರಣೆಯಲ್ಲಿ ಆತನ ಸ್ವಂತ ಇಚ್ಛಾಪೂರ್ವಕವಾದ ವಿಧೇಯತೆಯ ಅಥವಾ ಉದ್ದೇಶಪೂರ್ವಕ ಆ ವಿಧೇಯತೆಯ ಪರೀಕ್ಷೆಯಾಗುತ್ತದೆ ಮತ್ತು ಆತನು ನಿತ್ಯ ಜೀವವನ್ನು ಹೊಂದಿಕೊಳ್ಳಬಹುದೋ ಇಲ್ಲವೋ ಎಂಬುದು ನಿರ್ಧಾರವಾಗುತ್ತದೆ ಅನೇಕರು ಊಹಿಸಿರುವಂತೆ ನಾಗರಿಕತೆಯ ಸ್ಥಿತಿಯಲ್ಲಿ ಜೀವಿಸುವವರೆಲ್ಲರೂ ಸತ್ಯವೇದವನ್ನು ನೋಡುವ ಅಥವಾ ಅದನ್ನು ಹೊಂದಿರುವವರೆಲ್ಲರೂ ಈ ರೀತಿಯಲ್ಲಿ ಜೀವಕ್ಕಾಗಿ ವಿಚಾರಣೆಯನ್ನು ಹೊಂದಿಕೊಳ್ಳುವ ಅಥವಾ ಪೂರ್ಣ ಅವಕಾಶವನ್ನು ಪಡೆದಿದ್ದಾರೆಂದು ನಾವು ಭಾವಿಸಬಾರದು ಈ ಪತನವು ಆದಾಮನ ಎಲ್ಲ ಮಕ್ಕಳನ್ನು ಏಕ ರೀತಿಯಲ್ಲಿ ಹಾನಿಯನ್ನುಂಟು ಮಾಡಿಲ್ಲವೆಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಕೆಲವರು ಈ ಲೋಕಕ್ಕೆ ಬಹಳ ಬಲಹೀನರಾಗಿ ಬಂದಿರುತ್ತಾರೆ ಮತ್ತು ಈ ಲೋಕದ ತಂದೆಯಾದ ಸೈತಾನನಿಂದ ಬಲು ಬೇಗನೆ ನೀತಿಭ್ರಷ್ಟರು ಕುರುಡರು ಆಗಿ ಪಾಪದಿಂದ ಸತ್ತವರೆಯೂ ಬಂದಿಗಳಾಗಿ ನಡೆಸಲ್ಪಡುತ್ತಾರೆ ಎಲ್ಲರೂ ಹೆಚ್ಚು ಕಡಿಮೆ ಈ ಪ್ರಸ್ತಾವಕ್ಕೊಳಗಾಗಿರುತ್ತಾರೆ ಮತ್ತು ಅವರು ಒಳ್ಳೆಯದನ್ನು ಮಾಡಿದರೂ ಕೆಡಕು ಹಾಜರಿದ್ದು ಸುತ್ತಮುತ್ತಲೂ ಪ್ರಬಲವಾಗುತ್ತದೆ ಹೀಗಾಗಿ ಅವರು ಒಳ್ಳೆಯದನ್ನು ಮಾಡಬಯಸಿದರೂ ಅದು ಬಹುತೇಕ ಅಸಾಧ್ಯವಾಗಿದೆ ಅವರು ಮಾಡಬಾರದೆನ್ನುವ ಕೇಡುಗಳನ್ನು ಮಾಡಲು ಬಹುತೇಕ ಅನಿವಾರ್ಯವಾಗಿದೆ ಕ್ರಿಸ್ತನು ತನ್ನ ಈಡುಬಲಿಯನ್ನು ಒಪ್ಪಿಕೊಳ್ಳುವವರೆಗೆ ಬಿಡುಗಡೆ ಉಂಟು ಮಾಡುವುದನ್ನು ಪ್ರಸ್ತುತ ಸಮಯದಲ್ಲಿ ನಿಜವಾಗಿಯೂ ಮತ್ತು ಪ್ರಾಯೋಗಿಕವಾಗಿಯೂ ಅರಿತುಕೊಳ್ಳುವವರ ಮತ್ತು ತಮ್ಮನ್ನು ಮುಂದಣ ಮಾರ್ಗದರ್ಶನಕ್ಕಾಗಿ ಆತನ ನಿಯಂತ್ರಣಕ್ಕೆ ಒಪ್ಪಿಸಿಕೊಡುವವರ ಸಂಖ್ಯೆ ನಿಜವಾಗಿಯೂ ಬಹಳ ಕಡಿಮೆಯಾಗಿದೆ ಆದಾಗ್ಯೂ ಈ ಕೆಲವರು ಮಾತ್ರ ಕ್ರಿಸ್ತನ ಸಭೆ ಮಾತ್ರ ಜಗತ್ತನ್ನು ಆಶೀರ್ವದಿಸುವಲ್ಲಿ ದೇವರೊಂದಿಗೆ ಸಹೋದ್ಯೋಗಿಗಳಾಗಿರುವ ವಿಶೇಷ ಉದ್ದೇಶಕ್ಕಾಗಿ ಮೊದಲೇ ಕರೆಯಲ್ಪಟ್ಟು ಪರೀಕ್ಷಿಸಲ್ಪಟ್ಟಿದ್ದು ಈಗ ಸಾಕ್ಷಿಯಾಗಿವೆ ಮತ್ತು ಅದರ ವಿಚಾರಣೆಯ ಯುಗದಲ್ಲಿ ಜಗತ್ತನ್ನು ಆಳುವ ಆಶೀರ್ವಾದ ಮಾಡುವ ಮತ್ತು ನಿರ್ಣಯಿಸಲು ಕರೆಯಲ್ಪಡುತ್ತಾರೆ ಆದರೆ ಯಾವುದೇ ಮಟ್ಟಿಗೆ ಈಡುಬಲಿಯ ಮೌಲ್ಯದ ಪ್ರಯೋಜನಗಳಿಗಾಗಿ ಆನಂದಿಸುತ್ತಾರೆ ಅಥವಾ ಜೀವಕ್ಕಾಗಿ ಈಗ ವಿಚಾರಣೆಯಲ್ಲಿವೆ ಈ ಕೆಲವರನ್ನು ಬರಲಿರುವ ಯುಗದಲ್ಲಿ ಈ ಲೋಕಕ್ಕೆ ಒದಗಿಸಲ್ಪಡುವ ಪುನರ್ವಶದ ಎಲ್ಲ ಆಶೀರ್ವಾದಗಳನ್ನು ಅವರು ವಿಶ್ವಾಸದ ಮೂಲಕವಾಗಿ ಅಂಗೀಕರಿಸುತ್ತಾರೆ ಎಂದು ಎಣಿಸಲ್ಪಟ್ಟಿದ್ದಾರೆ ಇವರು ಪರಿಪೂರ್ಣರಲ್ಲರದಿದ್ದರೂ ವಾಸ್ತವವಾಗಿ ಆದಾಮನ ಸ್ಥಿತಿಗೆ ಪುನಃ ಸ್ಥಾಪಿತದಿದ್ದರೂ ವ್ಯತ್ಯಾಸವನ್ನು ಸರಿದೋಗಿಸುವ ರೀತಿಯಲ್ಲಿ ಅವರನ್ನು ಪರಿಗಣಿಸಲಾಗುತ್ತದೆ ಕ್ರಿಸ್ತನ ಮೇಲನ ನಂಬಿಕೆಯ ಮೂಲಕ ಅವರನ್ನು ಪರಿಪೂರ್ಣರೆಂದು ಎಣಿಕೆ ಹಾಕಲಾಗುತ್ತದೆ ಹೀಗಾಗಿ ಅವರನ್ನು ಪರಿಪೂರ್ಣತೆಗೆ ದೇವರ ದಯೆಗೆ ಇನ್ನು ಮುಂದೆ ಪಾಪಿಗಳಲ್ಲವೋ ಎಂಬುವಂತೆ ಪುನರ್ವಶಪಡಿಸಲಾಗುತ್ತದೆ ಅವರ ಪರಿಪೂರ್ಣತೆಗಳು ಆ ಪರಿಪೂರ್ಣತೆಗಳು ಮತ್ತು ಅನಿವಾರ್ಯವಾದ ಬಲಹೀನತೆಗಳು ಈಡುಬಲಿಯ ಪರಿಹಾರದಿಂದ ಸರಿದೂಗಿಸಲ್ಪಟ್ಟು ಅವುಗಳನ್ನು ಅವರಿಗೆ ಆರೋಪಿಸುತ್ತಿಲ್ಲ ಆದರೆ ವಿಮೋಚಕನ ಪರಿಪೂರ್ಣತೆಯಿಂದ ಅವ ಆವರಿಸಲ್ಪಟ್ಟಿದೆ ಆದ್ದರಿಂದ ಸಭೆಯ ವಿಚಾರಣೆಯು ಆಕೆ ಕ್ರಿಸ್ತನಲ್ಲಿ ಪರಿಗಣಿಸಲ್ಪಟ್ಟಿರುವ ಕಾರಣದಿಂದ ಜಗತ್ತು ತನ್ನ ವಿಚಾರಣೆಯ ಸಮಯದಲ್ಲಿ ಒಂದಷ್ಟು ನ್ಯಾಯಯುತವಾಗಿದೆ ಎಂದು ಪರಿಗಣಿಸಲಾಗುತ್ತದೆ ಲೋಕವನ್ನೆಲ್ಲ ಸತ್ಯದ ಪೂರ್ಣ ತಿಳುವಳಿಕೆಗೆ ತರಲಾಗುವುದು ಪ್ರತಿಯೊಬ್ಬರೂ ಅದರ ಒದಗಿಸುವಿಕೆಗಳನ್ನು ಪರಿಸ್ಥಿತಿಗಳನ್ನು ಒಪ್ಪಿಕೊಳ್ಳುವಾಗ ಇನ್ನು ಮುಂದೆ ಅವರು ಪಾಪಿಗಳಲ್ಲವೆಂದು ಆದರೆ ಒಬ್ಬ ಮಗನಂತೆ ಪುನರ್ವಶದ ಎಲ್ಲ ಆಶೀರ್ವಾದವನ್ನು ಉದ್ದೇಶಿಸಲಾಗಿದೆ ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ ಆಮೇನು